ಅವನು ತೆಗೆದುಕೊಂಡು ಬಂದು ಈ ಸಂತೆಯಲ್ಲಿ ಮಾರಕ್ಕೆ ಹೋದರೆ ಅವನಿಗೆ ಮಾರಕ್ಕೆ ಬಿಡ್ತಾ ಇಲ್ಲ. ಪ್ರತಿಯೊಬ್ಬ ರೈತನಿಗೂ ಕೂಡ ಒಬ್ಬ 20,000ದು 30,000ದು 40,000ದು 50,000 ರೂಪಾಯಿಂದು ಸಾಮಾನು ತೆಗೆದುಕೊಂಡು ತರಕಾರಿ ಹಣ್ಣು ಹೂವು ಎಲ್ಲ ಕೂಡ ನೋಡಿ ಇವೆಲ್ಲ ತಂದು ಬೆಳ್ಕೊಂಡು ಬಂದು ಇವತ್ತು ಆತ ಇಲ್ಲಿ ಮಾರಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಯಾರು ಈ ರೈತನಿಗೆ ರಕ್ಷಣೆ ಕೊಡೋದು ತಾವು ದಯವಿಟ್ಟು ಹೇಳಬೇಕು. ನಾನು ಇಲ್ಲಿ ಸುಮಾರು ಇಲ್ಲಿ ಒಂದು 50 ಗಾಡಿಗಳು ಇವತ್ತು ಇಲ್ಲಿ ನಿಂತಿದೆ. ನಿಮ್ಮ ಎಲ್ಲ ವಾಪಸ್ ಕಳಿಸಿದ್ದಾರೆ, ನಿಮ್ಮೆಲ್ಲ ಅಧಿಕಾರಿಗಳು ಹೊಡೆದು ಓಡಿಸಿದ್ದಾರೆ. ಬರೀ ದಲ್ಲಾಳಿಗಳ ಅವಳಿ ಆಗೋಗಿದೆ. ಯಾರಿಗೆ ಈ ರೈತರಿಗೆ ರಕ್ಷಣೆ ಮಾಡೋರು ಯಾರು? ನಿಮ್ಮ ಸರ್ಕಾರ ಇವತ್ತು ಈ ರೈತರಿಗೆ ರಕ್ಷಣೆ ಮಾಡಲಿಲ್ಲ ಅಂತ ಅಂದಮೇಲೆ ಈ ಸರ್ಕಾರ ಇದು ಪ್ರಯೋಜನ ಇಲ್ಲ. ನಿಮ್ಮ ಕಣ್ಣನ್ನು ತೆರೆಸಬೇಕಾಗಿದೆ. ನೀವು ದಯವಿಟ್ಟು ಇಲ್ಲಿಗೆ ಬರಬೇಕು, ನಾಳೆ ಬಂದು ನಿಮ್ಮ ಪ್ರತಿನಿಧಿ ಕಳಿಸ್ಬೇಕು. ನೀವು ನಾನು ಇಲ್ಲಿ ಬಂದು ನಿಂತ್ಕೊಂಡು ನಿಮ್ಮ ಸಹಕಾರ ಮಂತ್ರಿಗೆ ಫೋನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ, ನಿಮ್ಮ ತೋಟಗಾರಿಕೆ ಮಂತ್ರಿಗೆ ಫೋನ್ ಮಾಡಿದೆ. ನಾನು ನನ್ನ ಫೋನ್ ಯಾರು ಎತ್ತಲಿಲ್ಲ. ದಾಖಲೆ ಇಲ್ಲಿದೆ. ಆದ್ದರಿಂದ ಯಾವ ಅಧಿಕಾರಿ ಕೂಡ ಇವ್ರಿಗೆ ರಕ್ಷಣೆ ಮಾಡಲಿಕ್ಕೆ ಇಲ್ಲ. ಬರೀ ನಿಮ್ಮದು ಪೇಪರು, ಬರೀ ಘೋಷಣೆ ಸರ್ಕಾರ ಆಗಿದೆ ಹೊರತು ಈ ರೈತನಿಗೆ ರಕ್ಷಣೆ ಮಾಡಲಿಕ್ಕೆ ನಿಮ್ಮ ಸರ್ಕಾರ ಇವತ್ತು ಮುಂದೆ ಬರ್ತಾ ಇಲ್ಲ. ಇಂಥ ಒಂದು ಕೋವಿಡ್ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ನಿಮಗೆ ಸಹಕಾರ ಕೊಟ್ಟರೂ ಕೂಡ ನೀವು ಸಾರ್ವಜನಿಕ ಈ ರೈತನ ಬದುಕಿಸುವಂಥ ಕೆಲಸ ನೀವು ಮಾಡ್ತಾ ಇಲ್ಲ. ಇದನ್ನು ನಾನು ಕೂಡಲೇ ಈ ನಮ್ಮ ರೈತರ ಪರವಾಗಿ ಇವತ್ತು ನಾವು ನಿಂತ್ಕೊಂಡು ಧ್ವನಿಯನ್ನು ಎತ್ತಲೇಬೇಕಾಗಿದೆ. ನೀವು ಈ ರೈತರಿಗೆ ರಕ್ಷಣೆ ಮಾಡಲೇಬೇಕಾಗಿದೆ. ಈ ಎಲ್ಲ ಮಾರ್ಕೆಟ್ಗಳಲ್ಲಿ ಏನು ಅನ್ಯಾಯ ಆಗ್ತಾ ಇದೆ, ಈ ಅನ್ಯಾಯದಕ್ಕೆ ನೀವೆಲ್ಲ ಸೇರಿ ವಿರುದ್ಧ ನೀವು ಈ ಸಂದರ್ಭದಲ್ಲಿ ರೈತರ ಪರವಾಗಿ ಸರ್ಕಾರ ನಿಂತ್ಕೊಂಡು ಸಹಾಯ ಮಾಡಲಿಲ್ಲ ಅಂತಂದರೆ ನಿಮಗೆ ಶಾಪ ತಟ್ಟೆ ತಟ್ಟದೆ ನಿಮಗೆ ಒಳ್ಳೇದಾಗೋದಿಲ್ಲ ಅನ್ನೋದನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಕೈ ಮುಗಿದು ನಾನು ಈ ರೈತರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಏನಾರಪ್ಪ ಯಾರು ಬಂದಿದೆ? ಈಗ ತರಕಾರಿ ಮಾಡಿಲ್ಲ ಅಂದ್ರೆ ನಮ್ ಸಾಲಗಾರು ಮನೆ ಹತ್ರ ಬರ್ತಾರೆ, ನಾವೇನು ಮಾಡಕ್ಕಾಗಲ್ಲ. ಬೆಳೆಗೆಲ್ಲ ಮದ್ದು ಔಷಧಿ ಹೊಡೆದು ಸಾಲ ಮಾಡಿದ್ದೀರಿ. ಔಷಧಿ ಅಂಗಡಿಯವ್ರು ಬರ್ತಾರೆ, ಗೊಬ್ಬರದ ಅಂಗಡಿಯವ್ರು ಬರ್ತಾರೆ. ಕೌಡಿಲ್ಲ ಅಂದ್ರೆ ಬೆಳಿಗ್ಗೆ ಮಾರ್ಕೊಂಡ್ ಬರ್ತೀರಿ ಅಂತ ಹೇಳಿದಿರಿ. ಬೆಳಿಗ್ಗೆ ಬರ್ತಾರೆ, ಅವರು ಬೈಕ್ ಬಂದಿದ್ದಲ್ಲ ಬೈತಾರೆ, ಸಾಲ ಕೊಟ್ಟಿದ್ದವರು. ನಾವೇನು ಮಾಡೋಕ್ಕಾಗಲ್ಲ, ಎಲ್ಲಾದ್ರೂ ಮಾರೇ ಮಾರ್ಬೇಕು. ಇವತ್ತು ಮಾರೇ ಎತ್ಕೊಂಡೋಗಿ ಬೆಳಿಗ್ಗೆ ಕೊಡಬೇಕು ಅಂತ ಔಷಧಿ ಅಂಗಡಿಯವ್ರಿಗೆ ಮಾರ್ಕೊಂಡ್ ಬರ್ತೀರಿ, ಕೊಡ್ತೀನಿ ಇವತ್ತರ ಬೆಳಿಗ್ಗೆ ಅಂತ ಹೇಳಿ ಮಾತು ಕೊಟ್ಬಿಟ್ಟು ಬಂದಿದ್ದೀರಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.